ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಲ್ಮಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋ ವರ್ಕು ಕಾಶ್ಮೀರಿ ಬಾಲ್ ಸ್ಟಿಚ್ ಅಂತ ಹೇಳ್ಬಿಟ್ಟು. ತುಂಬ ಈಸಿ ಆಗಿದೆ. ನಾನು ಯಾವ ರೀತಿ ಡಿಸೈನ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಒಂದ್ಸತಿ ನೀವು ನೋಡ್ಕೊಂಬನ್ನಿ. ನೋಡಿ, ಇಲ್ಲಿ ನಾನು 3 ಕಲರ್ನಲ್ಲಿ ಹಾಕಿದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ನೀವು ಆ ಕಲರ್ನಲ್ಲಿ ಹಾಕ್ಬಹುದು, ಅಥವಾ ಸಿಂಗಲ್ ಒಂದೇ ಕಲರ್ನಲ್ಲಿ ಹಾಕ್ಬೋದು, ಇಲ್ಲ 2 ಕಲರ್ ಯೂಸ್ ಮಾಡಾದರೂ ಹಾಕ್ಬೋದು. ನೋಡಿ, ಚೆನ್ನಾಗಿ ಬಂದಿದೆ ಅಲ್ವಾ? ಯಾವ ರೀತಿ ಮಾಡಿದ್ದೀನಿ ಅಂತೇಳ್ಬಿಟ್ಟು ನಾನು ತಿಳಿಸ್ತಾ ಹೋಗ್ತೀನಿ. ಬನ್ನಿ, ನಾನು ಮೊದಲೇ ವೈಟ್ ಪೆನ್ಸಿಲ್ನಲ್ಲಿ ಸರ್ಕಲ್ನ ಹಾಕಿದ್ದೀನಿ. ಇಲ್ಲಿ ನಾನು 8 ಡಾಟನ್ನು ಇಡ್ತೀನಿ ಮಿಡಲ್ ಸೆಂಟರ್ ಪಾಯಿಂಟ್ನಲ್ಲಿ. ಹಾಗೆ ಮೆಜರ್ಮೆಂಟ್ ಮಾಡಿಕೊಂಡು 8 ಡಾಟನ್ನು ಇಡ್ತಾ ಇದ್ದೀನಿ. ನೋಡಿ, 8 ಆಗಿದೆ ಅಲ್ವಾ? ಇವಾಗ ನಾನು ಸೂಜಿ ತೊಗೊತಾ ಇದ್ದೀನಿ, ಅಪೋಸಿಟ್ನಲ್ಲಿ ಹಾಕಬೇಕು ಡೈರೆಕ್ಟು 8 ಮಾರ್ಕ್ನಲ್ಲಿ. ಒಟ್ಟು 8 ಲೈನ್ ಬರಬೇಕು ಮೇಲ್ಗಡೆ. ನೋಡಿ, ಅಪೋಸಿಟ್ನಲ್ಲೇ ಹಾಕಬೇಕಿದನ್ನು. ಇದಾಗಿದೆ ಅಲ್ವಾ? ಕೆಳಗಡೆ ಕೂಡ ಡಾಟ್ನ ಇಡ್ತಾ ಇದ್ದೀನಿ. ನೋಡಿ, 8 ಆಗಿದೆ ಇಲ್ಲಿ ಕೂಡ. ನಾನಿಲ್ಲಿ ಬೇರೆ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಒಂದೇ ಕಲರ್ನಲ್ಲಿ ಬೇಕಾದರೂ ಮಾಡಬಹುದು, ನಿಮ್ಮಿಷ್ಟ ಇದು. ಇಲ್ಲಿ ನೋಡಿ, ಸೇಮ್ 8 ಮಾರ್ಕ್. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋ ಉದ್ದೇಶ 3 ಕಲರ್ನಲ್ಲಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಕಲರ್ಸ್ನ ನೀವು ಯಾವ ರೀತಿ ಮಾಡ್ಬೋದು ಅಂತೇಳ್ಬಿಟ್ಟು ಅಷ್ಟೇ. ಇಲ್ಲಿ ನಾನು ಮಿಡಲ್ನಲ್ಲಿ ನಾಟನ್ನು ಹಾಕ್ತಿದ್ದೀನಿ, ಅಂದರೆ ಗಂಟು ಹಾಕ್ತಾ ಇದ್ದೀನಿ. ನೋಡಿ, ಅದನ್ನು ಸೇಮ್ 8 ಮಾರ್ಕ್ನಲ್ಲೇ ಪಕ್ಕದಲ್ಲೇ. ಇನ್ನೊಂದು ಒಂದಾಗಿದೆ ಅಲ್ವಾ? ಇನ್ನೊಂದು ಒಂದು 2 ಸೆಂಟಿಮೀಟರ್ನಷ್ಟು ಪ್ಲೇಸ್ ಬಿಟ್ಟು ನಾನಿಲ್ಲಿ ಸೂಜಿಯನ್ನು ತೊಗೊತಾ ಇದ್ದೀನಿ. ನೋಡಿ, ರೆಡ್ ಹತ್ರ ಅಷ್ಟೇ ಸಾಕಾಗುತ್ತೆ. 2 ಸೆಂಟಿಮೀಟರ್ ಅಷ್ಟು ಅಂದರೆ ಸೂಜಿ ಒಳಗೆ ಹೋಗೋದಕ್ಕೆ ಅಷ್ಟೇ ಪ್ಲೇಸ್ ಬೇಕಾಗಿರೋದು ನಮಗಲ್ಲಿ. ಅದಕ್ಕೋಸ್ಕರ ನೋಡಿ, ನಾನಿಲ್ಲಿ ಇನ್ನೊಂದು ತೋರಿಸ್ತೀನಿ. ನೋಡಿ, ಇಲ್ಲಾಗಿದೆ ಅಲ್ವಾ? ಪಕ್ಕದಲ್ಲೇ ಒಂದು 2 ಸೆಂಟಿಮೀಟರ್ ಅಷ್ಟು. ಇವಾಗೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಫುಲ್ ಕಂಪ್ಲೀಟ್ ಆಗಿದೆ ಅಲ್ವಾ? ಅದು ಇಲ್ಲಿ ನಾವು ಹಾಕಿದೀವಲ್ವಾ ಗಂಟು, ಅದ್ರ ಒಳಗಿಂದ ತೊಗೋಬೇಕು. ಇವಾಗ ನಾನು ಹೇಳಿದ್ನಲ್ಲ 2 ಸೆಂಟಿಮೀಟರ್ ಪ್ಲೇಸ್ ಬಿಟ್ಟು ಅಂತೇಳಿ, ಅದ್ರ ಒಳಗಿಂದ ಸೂಜಿ ತೊಗೋಬೇಕು. ಇವಾಗ ನೋಡಿ, ಒಂದು ಸರ್ಕಲ್ ಆಗಿದೆ ಅದ್ರ ಒಳಗಿಂದನೇ. ಟೋಟಲ್ 3 ಸರ್ಕಲ್ ಆಗಬೇಕು ಅಷ್ಟೇ. ಇವಾಗ 2 ಆಗಿದೆ ಅಲ್ವಾ? ಇನ್ನೊಂದಾಗಿದ್ದರೆ ಕಂಪ್ಲೀಟ್ ಆಗುತ್ತೆ ಇದು ವರ್ಕು. ತುಂಬ ಈಸಿ ಇದೆ ಇದು. ನೋಡಿ, 3 ಸರ್ಕಲ್ ಆಯಿತು, ಕಂಪ್ಲೀಟ್ ಆಯಿತು. ಇವಾಗ ನಾನು ಸಿಮೆಂಟ್ ಕಲರ್ನಲ್ಲಿ ಮಾಡ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್, 2 ಸೆಂಟಿಮೀಟರ್ನಷ್ಟು ಬಿಟ್ಟು ನೀವು ಈ ಥರ ನಾಟನ್ನು ಹಾಕ್ಕೋಬೇಕು. ತುಂಬ ಬೇಗ ಆಗುತ್ತೆ ಈ ಡಿಸೈನ್. ಇದನ್ನು ಕಾಶ್ಮೀರಿ ಬಾಲ್ ಸ್ಟಿಚ್ ಅಂತ ಕರೀತಾರೆ. ನೋಡಿ, ಇದು ಕೆಳಗಡೆ 2 ಸರ್ಕಲ್ ಆದರೆ ಸಾಕು. ಒಂದು ಒಂದು ಕಂಪ್ಲೀಟ್ ಆಗಿದೆ ಅಲ್ವಾ? ಇನ್ನೊಂದು ಆಯಿತು, ಕಂಪ್ಲೀಟ್ ಆಯಿತು. ನೋಡಿ, ನೀವು 5 ನಿಮಿಷದಲ್ಲೂ ಕೂಡ ಹಾಕ್ಬೋದು ಇದನ್ನು, ಬೇಗ ಆಗುತ್ತೆ. ಇದನ್ನು ನೀವು ಸೀರೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲೊಂದು 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 ಈ ಥರ ಫ್ಲವರ್ಸ್ನ. ನಿಮಗೆ ಅರ್ಥ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್, ನಾನು ನಿಮಗೆ ತಿಳಿಸ್ತಾ ಕೊಡ್ತಾ ಹೇಳ್ತಿರೋದು?
ನಾನು ನಿಮಗೆ ಹೇಳ್ತಾ ಇರೋದೆಲ್ಲ ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ ಅಷ್ಟೇ ಕಂಪ್ಲೀಟ್ ಆಯಿತು, ಕೆಳಗಡೆ ಗಂಟು ಹಾಕಿದರೆ ಮುಗೀತು. ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು, ನಿಮಗೆ ಯಾವ ಥರ ಇಷ್ಟನೋ ಆ ಥರ ಕಲರ್ನಲ್ಲಿ ನೀವು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್.